ಸ್ನೇಹಿತರೆ ಹಾಗೂ ಏಳನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಸಾವಿತ್ರಿಬಾಯಿ ಪುಲೆ ಈ ಪೂರಕ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಮತ್ತು ಕವಿಯ ಪರಿಚಯವನ್ನು ಇವತ್ತು ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಉಳಿದ ವಿಷಯಗಳು ಅಂದರೆ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ವಿಜ್ಞಾನ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ವಿಜ್ಞಾನ ವಿಷಯದ ನೋಟ್ಸು ಸಹ ವಿಡಿಯೋಗಳು ಯೂಟ್ಯೂಬ್ದಲ್ಲಿ ಲಭ್ಯದ್ದು ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ನಿಮಗೆ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವಂತ ಹೇಳ್ತಾ ಈಗ ನೇರವಾಗಿ ಸಾವಿತ್ರಿ ಪುಲೆ ಬಾಯಿ ಪುಲೆ ಇವರ ಕವಿಯ ಪರಿಚಯವನ್ನು ತೆಗೆದುಕೊಳ್ಳೋಣ ಸಾವಿತ್ರಿಬಾಯಿ ಪುಲೆ ಈ ಪೂರಕ ಪಾಠವನ್ನು ಬರೆದಂಥವರು ಡಾಕ್ಟರ್ ಎಚ್ ಎಸ್ ಅನುಪಮರವರು ಇವರು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವೇದಿಕೆಯ ಮಂಥನದ ಸಂಚಾಲಕರಾಗಿ ಡಾಕ್ಟರ್ ಎಚ್ ಎಸ್ ಸನಪಾರವರು ವೃತ್ತಿಯಲ್ಲಿ ವೈದ್ಯರು ಇವರ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿಲದಲ್ಲಿ ಇವರು ಆರು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಜನಿಸ್ರು ಆಮೇಲೆ ಕಾಡು ಹಕ್ಕಿಯ ನಾಡು ಕಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಆಮೇಲೆ ಹೂರಳಿದಕ್ಕೆ ಯಾಕೆ ಸಾಕ್ಷಿ ಜೀವಕೋಶ ವೈದ್ಯಲೋಕದ ಕಥನ ಆಮೇಲೆ ನೈಲ ನದಿಯ ಗುಂಟು ಶರಾವತಿಯ ನರಸುತ್ತ ಮತ್ತು ಅಂಡಮಾನ್ ಖಂಡಹಾಗೆ ಛತ್ರಪತಿ ಶಾಹೋ ಆಮೇಲೆ ಜನರ ನೋವಿನ ಮಿಡಿದ ಪ್ರಾಣಮಿತ್ರ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿ ಪುಲೆ ಜೀವನ ಚರಿತ್ರೆ ಇಂಥ ಪ್ರಮುಖ ಕೃತಿಗಳನ್ನು ಬರೆದಿದ್ದಾರೆ ಇವರು ನೋಯುವ ಹಲ್ಲಿಗೆ ಕೊರಳುವ ನಾಲಿಗೆ ಎಂಬ ಅಂಕಣದ ಬರಹ ಜನಪ್ರಿಯವಾಗಿದೆ ಕರ್ನಾಟಕ ಸಾಹಿತ್ಯ ಪ್ರಸ್ ಅಕಾಡೆಮಿ ಪ್ರಶಸ್ತಿ ಇವರು ವಿಜೇತರಾಗಿದ್ದಾರೆ ಅದರ ಜೊತೆಗೆ ಈ ಪದ್ಯ ಗದ್ಯ ಭಾಗವನ್ನು ಡಾಕ್ಟರ್ ಎಚ್ ಎಸ್ ಅನುಪಮರವರು ಕ್ರಾಂತಿ ಜ್ಯೋತಿ ಸಾವಿತ್ರಬಾಯಿ ಪುಲೆ ಎಂಬ ಜೀವನ ಚರಿತ್ರೆಯಿಂದ ಆರಿಸಿಕೊಳ್ಳಲಾಗಿದೆ ಇಷ್ಟು ಈ ಡಾಕ್ಟರ್ ಎಚ್ ಎಸ್ ಅನುಪಮರವರ ಪರಿಚಯ ಇನ್ನು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರ ಹೋಗೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಾವಿತ್ರಿಬಾಯಿಯವರು ಎಲ್ಲಿ ಜನಿಸಿದರು ಸರಿಯಾದ ಉತ್ತರ ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯ್ಗಾಂವದಲ್ಲಿ ನಾಯ್ಗಾಂವ್ ಎಂಬ ಹಳ್ಳಿಯಲ್ಲಿ ಜನಿಸಿದರು ಎಲ್ಲರಿ ಮಹಾರಾಷ್ಟ್ರ ಸತಾರಾ ಜಿಲ್ಲೆಯ ನಾಯ್ಗಾಂವ್ ಎಂಬ ಹಳ್ಳಿಯಲ್ಲಿ ಇವರು ಜನನ ಮಾಡ್ತಾಯಿದ್ರು ಇನ್ನು ಎರಡನೇ ಪ್ರಶ್ನೆ ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಯಾರಾಗಿದ್ದರು ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಅವರ ಗಂಡನೇ ಅವರ ಮೊದಲ ಗುರು ಆಗಿದ್ದ ಮೂರನೇ ಪ್ರಶ್ನೆ ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ಯಾರಂದ್ರೆ ತಾರಾಬಾಯಿ ಸಿಂಧೆ ಯಾರೀ ತಾರಾಬಾಯಿ ಸಿಂಧೆ ಇನ್ನು ಸತ್ಯಶೋಧಕ ಸಮಾಜದ ಮೂಲ ತತ್ವವೇನು ನೋಡಿ ಸತ್ಯಶೋಧಕ ಸಮಾಜವನ್ನು ಜ್ಯೋತಿರಾವ್ ಪುಳೆಯವರು ಸ್ಥಾಪನೆ ಮಾಡ್ತಾರೋ ಇವರ ಮೂಲ ತತ್ವ ಏನಾಗಿರ್ತದ್ರೆ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆ ಇಲ್ಲ ಅಂತ ಈ ಸಮಾಜ ತತ್ವ ಆಗ್ತದೆ ಏನರೀ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿ ಅವಶ್ಯಕತೆ ಇಲ್ಲ ಇನ್ನು ಐದನೇ ಪ್ರಶ್ನೆ ಪುಲೆ ದಂಪತಿಗಳು ಯಾರನ್ನು ದತ್ತು ಪಡೆದರು ಪುಲೆ ದಂಪತಿಗಳು ಬ್ರಾಹ್ಮಣ ವಿಧವೆಯ ಕಾಶಿಬಾಯಿಯ ಮಗ ಯಶವಂತನನ್ನು ದತ್ತು ಪಡೆದರು ಯಾರೀ ಬ್ರಾಹ್ಮಣವಿದ್ದೇವೆ ಕಾಶಿಬಾಯಿಯವರ ಮಗ ಯಶವಂತನನ್ನು ದತ್ತು ಪಡೆದರು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಬರೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿತದೆ ಒಂದೇದು ಈ ಹಿಂದೆ ಹೆಣ್ಣು ಅಕ್ಷರ ಕಲಿತಿದ್ದ ಕಲಿತರೆ ಏನಾಗುತ್ತದೆ ಎಂದು ಹೇಳಲಾಗುತ್ತಿತ್ತು ಅಂದರೆ ಹಿಂದೆ ಹೆಣ್ಣು ಅಕ್ಷರವನ್ನು ಕಲಿತರೆ ಏನಾಗ್ತದಂತ ಹೇಳ್ತರು ಎಲ್ಲರಿಗೂ ಪತ್ರ ಬರೆಯತೊಡಗುತ್ತಾಳೆ ಆಗ ಅವಳ ಗಂಡ ತಿನ್ನುವ ಅನ್ನದ ಅಗಳು ಹುಳುವಾಗಿ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗ್ತಿತ್ತು ಅಂದರೆ ಎಲ್ಲರಿಗೂ ಪತ್ರ ಬರೆಯೋದರಿಂದ ಆಗ ಅವನ ಗಂಡ ತಿನ್ನುವ ಅನ್ನದ ಅಗಳು ಹುಳುವಾಗ ಹಿಡಿದು ಬೇಗನೆ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗ್ತಿತ್ತು ಇನ್ನು ಮುಂದಿನ ಪ್ರಶ್ನೆ ಸ್ವತಂತ್ರ ಚಳವಳಿ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಹೆಣ್ಣಿನ ಪರಿಸ್ಥಿತಿ ಹೇಗಿತ್ತು ಹೆಣ್ಣು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿಗೆ ಕಾಲಿಡುವ ಹೊತ್ತಲ್ಲಿ ಅವಳ ಮದುವೆಯಾಗಿ ಯಾರದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಡುತ್ತಿದ್ದಳು ಇನ್ನು ಪುಲೆ ದಂಪತಿಗಳು ಶಾಲೆ ತೆರೆಯುವಾಗ ತೆರೆಯುತ್ತಾ ಹೋದಂತೆ ಎದುರಿಸಿದ ಸಮಸ್ಯೆಗಳಾವು ಪುಲೆ ದಂಪತಿಗಳು ಶಾಲೆ ಅಂತ ಅವ್ರಿಗೆ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಯಾವಂದ್ರೆ ಅಕ್ಷಯ ಅಕ್ಷರ ಕಲಿಯಬಾರದವರಿಗೆ ಅಕ್ಷರ ಕಲಿಸಿ ಧರ್ಮದ್ರೋಹ ಮಾಡುತ್ತಿದ್ದಾರೆ ಎಂದು ಆರೋಪ ಆಪಾದನೆ ಬೆದರಿಕೆಗಳು ಬಂದವು ಅಂದ್ರೆ ಅಕ್ಷರ ಯಾರು ಕಲಿಸೋದಿಲ್ಲ ಅವರಿಗೆ ಅಕ್ಷರಗಳನ್ನು ಕಲಿಸೋದಲ್ಲ ಅವರಿಗೆ ಧರ್ಮದ್ರೋಹ ಮಾಡುತ್ತಿದ್ದಾರೆ ಎಂಬ ಆರೋಪ ಆಪಾದನೆ ಅವರಿಗೆ ಪ್ರಾರಂಭದಲ್ಲಿ ಬಂತು ಇನ್ನು ಪುಲೆ ದಂಪತಿಗಳು ಕೈಗೊಂಡ ಸಾಮಾಜಿಕ ಸುಧಾರಣೆಗಳು ಯಾವುವು ನೋಡಿ ಪುಲೆ ದಂಪತಿ ಕೊಂಡಂಥ ಸಾಮಾಜಿಕ ಸುಧಾರಣೆಗಳು ಯಾವಂದ್ರೆ ಅಸ್ಪೃಶ್ಯತೆ ಮತ್ತು ತಳ ಸಮುದಾಯದ ಮಕ್ಕಳಿಗೆ ಶಾಲೆ ಎಲ್ಲರ ಬಳಕೆಗೆ ಮುಕ್ತವಾದ ನೀರಿನ ತೊಟ್ಟೆ ಸತ್ಯಶೋಧಕ ಸಮಾಜದ ನಿರ್ಮಾಣದ ಮುಂತಾದ ಸುಧಾರಣೆಯನ್ನು ಈ ಪುಲೆ ದಂಪತಿಗಳು ಮಾಡಿದರು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದರಿಂದ ಚೆನ್ನಾಗಿ ಕ್ಷಣ ಮಾಡಿ ಎಲ್ಲ ಏಳನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತ ಟ್ಯಾಂಕ್ ಯು ಟೂನ್ ಆ್ಯಂಡ್ ಆಲ್